ಮೊನ್ನೆಯಿಂದ ಕೆಲವು ಸಿಕ್ಕಾಪಟ್ಟಿ ಆ ಕಡೆನೂ ಸೋಷಿಯಲ್ ಮೀಡಿಯಾದಲ್ಲಿ ಈ ಕಡೆನೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಗಲಾಟೆಗಳಾಗ್ತವೆ. ಯಾರ್ಯಾರ್ದು ಅಂತಂದ್ರೆ ನಮ್ಮ ಉಪ್ಪಿ ಸರ್ ಅವ್ರದ ಪ್ರಜಾಕೀಯ ಪಕ್ಷದಿಂದ, ಆಮೇಲೆ ಅಪೋಸಿಟ್ ಆಗಿ ಇನ್ನು ಪಕ್ಷನೇ ಸ್ಟಾರ್ಟ್ ಮಾಡಿದ್ರೆ ನಮ್ಮ ನಟ ಚೇತನ್ ಸರ್ ಅವ್ರ ಕಡೆಯಿಂದ ಸಿಕ್ಕಾಪಟ್ಟೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಗಲಾಟೆಗಳಾಯ್ತಾವೆ. ಅದ್ರಲ್ಲಿ ನಿನ್ನೆ ಒಬ್ರು ಯಾರೋ ಜಗದೀಶ್ ಅನ್ನೋರು ಉಪ್ಪಿ ಸರ್ನ ಕ್ವಶನ್ ಮಾಡಿದ್ರು. ಏನು ಅಂತಂದ್ರೆ ಉಪ್ಪಿ ಸರ್ ಅವರು ನಡೆಸ್ತಾ ಇರೋದು ಏನೋ ರಾಜಕೀಯ ದೃಷ್ಟಿಯಿಂದ, ಅವರು ಜನಗಳಿಗೆ ಮೋಸ ಮಾಡಕ್ಕೋಸ್ಕರ ಪ್ರಜಾಕೀಯ ಅನ್ನೋದೊಂದು ಪಕ್ಷ ಕಟ್ಟಿದ್ದಾರೆ. ಅವರೆಲ್ಲ ಒಂದು ಜಮೀನ್ ತಗೊಂಡವ್ರೆ, ಜಮೀನ್ ತಗೊಂಡು ಜನಗಳಿಗೆ ಮೋಸ ಮಾಡ್ತಾವ್ರೆ, ಹಂಗ್ ಮಾಡ್ತಾವ್ರೆ ಹಿಂಗ್ ಮಾಡ್ತಾವ್ರೆ ಅಂತ ಒಂದು ನಾಲ್ಕೈದು ಕ್ವಶನ್ಗಳು ಅದ್ಯಾರ ಜಗದೀಶ್ ಅನ್ನೋರು ಕೇಳಿದ್ರು. ಅವ್ರಗಳಿಗೆ ಉಪ್ಪಿ ಸರ್ ಎಷ್ಟು ಚೆನ್ನಾಗಿ ಉತ್ತರ ಕೊಟ್ರು ಇಲ್ವೋ ನನಗೆ ಗೊತ್ತಿಲ್ಲ, ಆದ್ರೆ ನಮ್ಮ ಸತ್ಪ್ರಜೆಗಳಿಗೆ ನಾನು ಉತ್ತರ ಕೊಡಬೇಕು ಅಂತ ಬಂದಿದ್ದೀನಿ. ಆ ಜಗದೀಶ್ ಅನ್ನೋರಿಗೆ ಒಂದೇ ಒಂದು ನಾನು ಒಂದು ನಾಲ್ಕು ಕ್ವಶನ್ ಕೇಳ್ತೀನಿ. ಸರ್ ನಮಸ್ಕಾರ, ನನ್ನ ಹೆಸರು ಪ್ರದೀಪ್ ಅಂತ ಬಂದು ನಾನು ನಿಮಗೆ ಒಂದು ನಾಲ್ಕು ಕ್ವಶನ್ ಕೇಳಕ್ ಇಷ್ಟಪಡ್ತೀನಿ. ಯಾರೋ ಮಾಡಿರೋ ಆಸ್ತಿನ ನೀವ್ ಎತ್ತಿ ಅಣಿಸ್ತಿರಲ್ಲ, ಯಾರೋ ಮಾಡಿರೋ ಆಸ್ತಿ ನೀವ್ ಎತ್ತಿ ಅಣಿಸ್ತಿರಲ್ಲ. ನಂಬರ್ ಒನ್, ನಮ್ಮ ಉಪ್ಪಿ ಸರ್ ಅವರು ರೆಸಾರ್ಟ್ ನ ನಡೆಸ್ತಾ ಇದಾರೆ, ಆದ್ರೆ ನಮ್ಮ ರಾಜಕೀಯ ವ್ಯಕ್ತಿಗಳಂಗೆ ರೆಸಾರ್ಟ್ ರಾಜಕೀಯ ನಡೆಸ್ತಾ ಇಲ್ಲ. ನಂಬರ್ ಟೂ, ಅವರು ಅಕ್ರಮವಾಗಿ ಆಸ್ತಿ ಮಾಡಿರ್ಬೋದು, ಆದ್ರೆ ನಮ್ಮ ರಾಜಕೀಯ ವ್ಯಕ್ತಿಗಳು ಅಕ್ರಮ ಆಸ್ತಿನ ಮಾಡಿ 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 ಸಿಗಾಕೊಂಡು ಜೈಲೊಳಗೆ ಹೋಗಿ ಹೊರಗಡೆಗೆ ಬಂದ್ರಲ್ಲ, ಅಷ್ಟೊಂದು ಆಸ್ತಿ ಏನ್ ಮಾಡಿಲ್ಲ ಸರ್ ನಮ್ಮ ಉಪ್ಪಿ ಸರ್. ಅದೇ ರೀತಿ ನಂಬರ್ ತ್ರೀ, ನಮ್ಮ ಉಪ್ಪಿ ಸರ್ ಅವರು ಅವರ ಸ್ವಂತ ಜಾಗದಲ್ಲಿ ವ್ಯವಸಾಯ ಅನ್ನೋದನ್ನ ಮಾಡ್ತಾ ಇದಾರೆ. ಅದೇ ನಮ್ಮ ರಾಜಕೀಯದಲ್ಲಿರೋ ಎಷ್ಟು ಜನ ರಾಜಕೀಯ ವ್ಯಕ್ತಿಗಳು ಹೋಗಿ ಹೊಲ ಗದ್ದೆಗಳಲ್ಲಿ ವ್ಯವಸಾಯ ಮಾಡ್ತಾವ್ರೆ, ಉತ್ತರ ಕೊಡಿ. ನಂಬರ್ ಫೋರ್, ಅದೇ ನಮ್ಮ ಉಪ್ಪಿ ಸರ್ ಅವರು ಇನ್ನು 5 ವರ್ಷ ಬಿಟ್ಟು ನಮ್ಮ ಕರ್ನಾಟಕ ಹಿಂಗ್ ಆಗ್ಬೇಕು, ಹಿಂಗ್ ಡೆವಲಪ್ ಆಗ್ಬೇಕು ಅಂತ ಏನೋ ಒಂದು ಕನಸು ಕಟ್ಟಿ ಒಂದು ಬ್ಲೂ ಪ್ರಿಂಟ್ ಅನ್ನೋದನ್ನ ರೆಡಿ ಮಾಡಿದ್ದಾರೆ. ಅದೇ ನಮ್ಮ ರಾಜಕೀಯ ವ್ಯಕ್ತಿಗಳು ಸರ್ಕಾರ ನಡೆಸ್ತಿರೋ ಸರ್ಕಾರದಲ್ಲಿ ಈಗಿರ್ ನಡೆಸ್ತಿರೋ ರಾಜಕೀಯ ವ್ಯಕ್ತಿಗಳು ಕೂಡ ನಮ್ಮ ಕರ್ನಾಟಕ ಯಾವ ಲೆವೆಲ್ಗೆ ಇರಬೇಕು ಅಂತ ಒಬ್ನೇ ಒಬ್ನಾದ್ರೂ ಒಂದು ಬ್ಲೂ ಪ್ರಿಂಟ್ ಇರಲಿ, ಒಂದೇ ಒಂದು ಸಣ್ಣ ಜೆರಾಕ್ಸ್ ಶೀಟ್ನಾದ್ರು ರೆಡಿ ಮಾಡಿಸೋರು ಕರೆಕ್ಟ್ ಆಗಿ ತಿಳ್ಕೊಳ್ಳಿ. ಅದು ಅಲ್ದಲೇನೆ ನಿಮ್ಮ ಮನೆ ವಿಚಾರಕ್ಕೇನೆ ಬರ್ತೀನಿ, ನಿಮ್ಮ ಮಗಂಗೆ, ನಿಮ್ಮ ಮಗಂಗೆ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಜನ MLAಗಳು, ಎಷ್ಟು ಜನ MPಗಳು, ನಮ್ಮ ಕರ್ನಾಟಕದಲ್ಲಿ ಎಷ್ಟು ವರ್ಷಕ್ಕೊಂದ್ಸತಿ ನಮ್ಮ ರಾಜಕೀಯನ ಅವರ ಕೈಲಿ ತಗೋಬೇಕು ಅಂತ ಏನೋ ಎಲೆಕ್ಷನ್ ನಡೆಸ್ತಾರೆ. ಎಲೆಕ್ಷನ್ ನಡೆಸಾದ್ಮೇಲೆ ಯಾರೋ ಒಂದು ಪಕ್ಷ ಗೆಲ್ತಿದಂಗೆ ಇನ್ನೊಂದೆರಡು ಪಕ್ಷಗಳು ಸೇರ್ಕೊಂಡು ಮೈತ್ರಿ ಸರ್ಕಾರ ಮಾಡ್ಕೊಂಡು ಯಾರೋ ಒಬ್ಬನ ಮುಖ್ಯಮಂತ್ರಿ ಮಾಡ್ತಾರೆ. ಅದನ್ನ ಹೆಂಗ್ ಮುಖ್ಯಮಂತ್ರಿ ಮಾಡ್ತಾರೆ? ನಮ್ಮ ಕರ್ನಾಟಕದಲ್ಲಿ ಎಷ್ಟು ಜನ MLAಗಳವ್ರೆ, ಎಷ್ಟು ಜನ MPಗಳವ್ರೆ ಅಂತ ನಿಮ್ಮ ಮಗಂಗೆ ಗೊತ್ತಾ? ನಿಮ್ಮ ಮಗಂಗ್ ಗೊತ್ತಾ? ಅದನ್ನ ತಿಳಿಸ್ಕೊಡಿ. ಇನ್ನು ಪಕ್ಷನೇ ಕಟ್ಟಿಲ್ಲ, ಇನ್ನು ಎಲೆಕ್ಷನ್ಗೆ ನಿಂತಿಲ್ಲ ನಮ್ಮ ಉಪ್ಪಿ ಸರ್ ಅವರು, ಅವ್ರ ಮೇಲೆ ಕ್ವಶನ್ ಕೇಳ್ತಿದಿರಲ್ಲ. ಮೊನ್ನೆ 1250 ಕೋಟಿ ನಮ್ಮ ಬಡ ಕಾರ್ಮಿಕರುಗಳಿಗೆ, ಕೂಲಿ ಕೆಲಸದವ್ರಿಗೆ, ಆಟೋ ಓಡಿಸೋರ್ಗೆ, ರಸ್ತೆ ಬದಲು ಕೂತ್ಕೊಂಡಿರೋ ತರಕಾರಿ ವ್ಯಾಪಾರಿಗಳಿಗೆ 5,000, 3,000, 2,000, 1,000 ಹಾಕಿ ಅಂತ ಅಂದ್ಬಿಟ್ಟು 1250 ಕೋಟಿ ಸ್ಯಾಂಕ್ಷನ್ ಮಾಡ್ತಲ್ಲ ನಮ್ಮ ಸರ್ಕಾರ. ಆ ದುಡ್ಡು ಎಲ್ಗೋಯ್ತು? ಅದು ನಮ್ಮ ಜನಗಳ ಅಕೌಂಟಿಗೆ ದುಡ್ಡು ಬೀಳ್ತಾ ಇದೆಯಾ? ಅದನ್ನ ಕೇಳೋದಕ್ಕೆ, ಅದನ್ನ ಮಾತಾಡೋದಕ್ಕೆ ನಿಮ್ಮ ಮೊಬೈಲ್ ಅಲ್ಲಿ ಟೈಮ್ ಇಲ್ಲ. ಇನ್ನು ಪಕ್ಷನೇ ಕಟ್ಟಿಲ್ಲ, ಪಕ್ಷದಲ್ಲಿ ನಿಂತ್ಕೊಂಡು ಇನ್ನು ಎಲೆಕ್ಷನ್ನಲ್ಲೇ ಗೆದ್ದಿಲ್ಲ, ಉಪ್ಪಿ ಸರ್ನ ಕ್ವಶನ್ ಮಾಡ್ತಾ ಇದೀರಾ. ಮೇನ್ ಪಾಯಿಂಟ್ ಏನಾಗ್ತಾ ಇದೀರಾ? ಜಾತಿ, ಅವ್ರ ಜಾತಿಯವ್ರಿಗೆ 200 ಕಿಟ್ ಕೊಟ್ರು ಉಪ್ಪಿ ಸರ್, ಹೆಂಗ್ ಕೊಟ್ರು? ಬೇರೆ ಜಾತಿಯವ್ರು ಇರ್ಲಿಲ್ವಾ ಅಂತ ನೀವ್ ಒಂದ್ ಕ್ವಶನ್ ಕೇಳ್ತಾ ಇದೀರಾ. ಅದೇ ನಿಮ್ಮ ರಾಜಕೀಯ ಬುದ್ಧಿ ಪ್ರಕಾರ ನಾನು ನಿಮ್ಗೊಂದು ಕ್ವಶನ್ ಕೇಳ್ತೀನಿ. ಅವರ ಕೈ ಕೆಳ ಕೆಲಸ ಮಾಡ್ತಿರೋ ನಮ್ಮ ಸಿನಿಮಾ ತಂಡದ ಎಷ್ಟೋ 3,000 ಕುಟುಂಬಗಳಿಗೆ ಅವರು ಕಿಟ್ ಏನು ಆಹಾರದ ಕಿಟ್ ಅನ್ನೋದನ್ನು ಕೊಟ್ಟಿದ್ದಾರೆ. 200 ಕಿಟ್ ಅವರ ಸಮುದಾಯಕ್ಕೆ ಕೊಟ್ಟಿದ್ರು, ಇನ್ನು 2,800 ಕಿಟ್ ಕೊಟ್ಟಿರೋದು ಅದೇ ನಿಮ್ಮ JDS ಕಾಂಗ್ರೆಸ್ BJP ಇರೋ ಪಕ್ಷದಂತ ಕಾರ್ಯಕರ್ತರುಗಳಿಗೆ ಅವ್ರು ಕೊಟ್ಟಿರೋದು. ಅದೇ ನಿಮ್ಮ ರಾಜಕೀಯ ವ್ಯಕ್ತಿಗಳು ಎಷ್ಟು ಜನ ಅವರಿಗೋಸ್ಕರ, ನಮ್ಮ ರಾಜಕೀಯ ವ್ಯಕ್ತಿಗಳಿಗೋಸ್ಕರ ಹಗಲು ರಾತ್ರಿ ದುಡಿತಿರೋ ಕಾರ್ಯಕರ್ತರುಗಳಿಗೆ ನಮ್ಮ ರಾಜಕೀಯ ವ್ಯಕ್ತಿಗಳು ಅವ್ರಿಗೆ ಏನ್ ಕೊಟ್ಟಿದ್ದಾರೆ ಲೆಕ್ಕ ಕೊಡಿ, ಅವ್ರಿಗೇನ್ ಕೊಟ್ಟಿದ್ದಾರೆ ಲೆಕ್ಕ ಕೊಡಿ ಸರ್. ಒಬ್ಬ ಮನುಷ್ಯ ಕ್ವಶನ್ ಮಾಡೋದಕ್ಕಿಂತ ಮುಂಚೆ ನಾನು ಇನ್ನೊಬ್ರ ಬಗ್ಗೆನೂ ನಾನು ಕ್ವಶನ್ ಕೇಳುವಂತ ಅಧಿಕಾರ ನನಗಿದೆಯಾ ಅಂತ ನೀವು ಕೇಳಬೇಕೇ ಹೊರತು, ಯಾರೋ ಒಬ್ಬ ವ್ಯಕ್ತಿ ಒಂದು ಒಳ್ಳೆ ಕೆಲಸ ಮಾಡ್ತಿದ್ದಾನೆ, ಯಾರೋ ಒಬ್ಬ 500,000 ಚಿಡ್ರೆ ಕೊಟ್ಬಿಟ್ಟ ಅಂತ ಅನ್ಬಿಟ್ಟು ಅವ್ನ ಪರವಾಗಿ ನಿಂತ್ಕೊಂಡು ಮಾತಾಡಕ್ಕಲ್ಲ. ಕ್ವಶನ್ ನಿಮ್ಗಿಂತ ನಿಮ್ಮ ಅಪ್ಪನಂಗೆ ಕೇಳೋದಕ್ಕೆ ನನಗೆ ಬರುತ್ತೆ. ನಾನು ಕ್ವಶನ್ ಕೇಳಿದ್ರೆ ಸರ್ಕಾರ ನಾವು ಇಂಥದೊಂದು ಜಾರಿಗೆ ಮಾಡಿದ್ವು ಅಂತ ಸರ್ಕಾರನೇ ಕೂತ್ಕೊಂಡು ಯೋಚನೆ ಮಾಡಬೇಕು. ಆ ಲೆವೆಲ್ ಕ್ವಶನ್ ಕೇಳೋ ಅಧಿಕಾರ ನನಗಿದೆ, ಅಷ್ಟು ಡಾಕ್ಯುಮೆಂಟ್ಗಳು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅಲ್ಲ ಸರ್, ನಿಮ್ಗೊಂದು ಒಳ್ಳೆ ಒಂದು ಕ್ವಶನ್ ಕೇಳ್ತೀನಿ. ಉಪ್ಪಿ ಸರ್ ಏನ್ ಕನ್ಸು ಕಟ್ಟಿದ್ದಾರೆ? ಪ್ರತಿಯೊಬ್ಬ ವ್ಯಕ್ತಿ, ಪ್ರತಿಯೊಬ್ಬ ನಾಗರಿಕನ ಮನೆ ಹತ್ರಕ್ಕೇನೆ ಯಾರ್ಯಾರು ಈಗಿನ ಪೊಲಿಟಿಕಲ್ ವ್ಯಕ್ತಿಗಳಿದ್ದಾರೆ ಅವ್ರ ಮನೆ ಮುಂದಕ್ಕೆ ಬಂದು ಅವ್ರ ಕಷ್ಟನ ಪರಿಹಾರ ಮಾಡ್ಕೊಡೋಂತ ಸೊಸೈಟಿನ ನಾನ್ ಬಿಲ್ಡ್ ಮಾಡ್ತೀನಿ ಅಂತ ನಿಂತಿರೋದು. ನಾನ್ CM ಆಗಲ್ಲ, ನಾನು MLA ಆಗಲ್ಲ, ನಿಮ್ ಕೈಲಿ ಆಡಳಿತ ಕೊಡ್ತೀನಿ, ನಿಮ್ ಕೈಲಿ ಅಧಿಕಾರ ಕೊಡ್ತೀನಿ. ನೀವೇನ್ ಕ್ವಶನ್ ಕೇಳಿದಿರಾ? ಪ್ರಣಾಳಿಕೆ. ಒಂದು ಸ್ವಂತ ಪಕ್ಷ ಕಟ್ಬಿಡೋ ದೊಡ್ಡ ವಿಚಾರ ಅಲ್ಲ, ಸ್ವಂತ ಪಕ್ಷ ಎಲ್ಲವನ್ನು ಕಟ್ತಾನೆ. ಪಕ್ಕದ ಸ್ಟೇಟ್ ಅಲ್ಲಿರೋ ಕೇಜ್ರಿವಾಲ್ ಕಟ್ಟಿ ಗೆದ್ದಿ ತೋರಿಸಿದ್ರು ಅಂತ ಅನ್ಬಿಟ್ಟು ಉದಾಹರಣೆ ನೀವೇ ಕೊಡ್ತಾ ಇದೀರಾ. ಅಂತ ಉದಾಹರಣೆ ನಮ್ಮ ಕರ್ನಾಟಕದಲ್ಲಿ ಬೆಳೆದ ಇರೋದಕ್ಕೆ ನೀವೇ ಏನೋ ನೀವೇ ಕಾರಣ ಆಗ್ತಾ ಇದೀರಾ. ಸರಿ, ಉಪ್ಪಿ ಸರ್ ಎಲೆಕ್ಷನ್ ನಿಲ್ಲಲ್ಲ, ಎಲೆಕ್ಷನ್ ನಿಲ್ಲಲ್ಲ, ಸರಿ ವಾಪಸ್ ಮುಂದಿನ ವರ್ಷ ಯಾವ್ದೋ JDSಗೋ ಕಾಂಗ್ರೆಸ್ಗೋ ಅಧಿಕಾರ ಕೊಡ್ತೀವಿ. ಲಾಸ್ಟ್ ಟೈಮ್ ಕೊಟ್ಟಿದೀವಿ ತಾನೆ ಅಧಿಕಾರನ? ಏನ್ ಕೊಟ್ರು ನಮ್ಮ ಕರ್ನಾಟಕಕ್ಕೆ? ಏನ್ ಮಾಡಿದ್ರು?
ಇರೋದು. ನಿನ್ನ ಮಗಂಗೆ ಮುಂದೆ ಯಾವ್ದೋ ಒಂದು ಕಾರಣದಲ್ಲಿ ಒಂದು ಹೆಚ್ಚು ಕಮ್ಮಿ ಆದಾಗ ಆಸ್ಪತ್ರೆಯಲ್ಲಿ ಲಕ್ಷ ಲಕ್ಷ ಬಿಲ್ ಕಟ್ತಿರಲ್ಲ, ಆ ಬಿಲ್ ಕಮ್ಮಿ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಇವ್ರು ಪಕ್ಷ ಹುಟ್ಟಾಕಿರೋದು. ಏನೋ ಕಾಕಿ ಬಟ್ಟೆ ಹಾಕೊಂಡು ಯಾವ ಒಂದ್ ಬೇಕಾದ್ರೆ ನಿಂತ್ಕೊಬಿಡ್ತಾನೆ ಅಂತ ಅನ್ನೋದಲ್ಲ ಸಾರ್. ಇವತ್ತು ನಮ್ಮ ಕರ್ನಾಟಕದಲ್ಲಿ ನಮ್ಮ ರಾಜಕೀಯ ವ್ಯಕ್ತಿಗಳು ಬಿಳಿ ಬಟ್ಟೆ ಅನ್ನೋದನ್ನ ಹಾಕೊಂಡು ಶಾಂತಿಯ ಸಂಗೀತ ಬಿಳಿ ಬಟ್ಟೆ ಅಂತ ಹಾಕೊಂಡು ಎಲ್ಲವನು ಒಳ್ಳೆ ಗರ್ಗರಿಯಾದ ಒಂದೊಂದ್ಸತಿ ಒಂದೊಂದು ಡ್ರೆಸ್ ಗಳನ್ನ ಹಾಕೊಂಡು ಬಿಳಿ ಬಟ್ಟೆ ಹಾಕೊಂಡು ಹೋಗೋದಲ್ಲ. ಕಾಕಿ ಬಟ್ಟೆ, ಸಾರಿ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ, ಕಾಕಿ ಬಟ್ಟೆ ಅದಕ್ಕೆ ಆದಂತ ಒಂದು ಗೌರವ ಅನ್ನೋದು ಕಂಡ್ಕೊಂಡಿದೆ. ಕಾಕಿ ಬಟ್ಟೆ ಹಗಲು ರಾತ್ರಿ ದುಡಿಯೋ ಅಂತ ನಮ್ಮ ಪೊಲೀಸ್ನವ್ರ ಕಲ್ಲರು, ಹಗಲು ರಾತ್ರಿ ನಮಗೋಸ್ಕರ ಸಾರ್ವಜನಿಕರುಗಳು ಕೆಲಸ ಮಾಡ್ಕೊಡೋ ನಮ್ಮ ಆಟೋ ಚಾಲಕರ ಕಲ್ಲರು, ನಮ್ಮ ಏನು ನಮ್ಮ ನಗರನ ನಿಮ್ಮ ಮನೆ ಮುಂದೆ ಇರೋ ಚರಂಡಿಗಳನ್ನ ಕ್ಲೀನ್ ಮಾಡೋ ಅಂತ ನಮ್ಮ ಪೌರ ಕಾರ್ಮಿಕರುಗಳ ಬಟ್ಟೆ ಕಲ್ಲರು ಕಾಕಿ. ಆ ಕಾಕಿ ಕಲ್ಲರು ನಿಮ್ಮ ರಾಜಕೀಯ ವ್ಯವಸ್ಥೆಗೆ ಬಂದು ಗಲೀಜಾಗಬಾರ್ದು, ಗಲೀಜಾಗ್ಬಿಟ್ಟು ನಾಲ್ಕು ಜನಕ್ಕೆ ನಾನು ಇಷ್ಟೊಂದು ಕೊಳಕಾಗಿದ್ದೀನಿ ಅಂತ ಕಾಣಿಸ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಕಾಕಿ ಬಟ್ಟೆ ನಾ ಚೂಸ್ ಮಾಡಿರೋದು ನಮ್ಮ ಉಪ್ಪಿ ಸರ್ ಅವರು. ಹಂಗನ್ಬಿಟ್ಟು ನಾನು ಪ್ರಜಾಕೀಯ ಪಕ್ಷದಲ್ಲಿ ನಾನು ಇದ್ದೀನಿ ಅಂತ ದಯಮಾಡಿ ಯಾರು ಅರ್ಥ ಮಾಡ್ಕೊಳಕ್ ಹೋಗ್ಬೇಡಿ. ನಾನು ಪಕ್ಷ ವಿರೋಧಿಯಾಗಿ ಮಾತಾಡ್ತಾ ಇದ್ದೀನಿ. ಆದ್ರೆ ನಿನ್ನೆ ಮೊನ್ನೆಯಿಂದ ಯಾರೋ ಒಬ್ಬ ವ್ಯಕ್ತಿನ ತುಂಬಾ ಟಾರ್ಗೆಟ್ ಮಾಡಿದ್ರಿ ನೋಡಿ, ಅದು ನನಗೆ ಬೇಜಾರಾಗಿದ್ದು. ಯಾರೋ ಒಬ್ಬ ನೂರಾರು ಕೋಟಿ ಆಸ್ತಿ ಮಾಡಿರೋಂತ ರಾಜಕೀಯ ವ್ಯಕ್ತಿಗಳನ್ನ ನಮ್ಮಣ್ಣ ನಾನು ಜೀವ ಕೊಡ್ತೀನಿ ಅಂತ ಅನ್ಬಿಟ್ಟು ಹೊಗಳುತ್ತೀರಾ? ಇವ್ರು ಅಷ್ಟೊಂದೇನು ಆಸ್ತಿ ಮಾಡಿಲ್ಲ ಸ್ವಾಮಿ, ಆಸ್ತಿ ಮಾಡಿರೋದನ್ನ ನಾಲ್ಕು ಜನ ಹಂಚ್ತಾ ಇದಾರೆ. ಅವ್ರು ಹೊರಗಡೆ ಇರೋ ಸಾರ್ವಜನಿಕರಿಗೆ ಹಂಚ್ತಾ ಇದಾರಲ್ವ ಗೊತ್ತಿಲ್ಲ, ಅವ್ರನ್ನ ನಂಬ್ಕೊಂಡ್ರೆ ಎಷ್ಟೋ ಜನ ಸಿನಿಮಾ ಕಾರ್ಮಿಕರುಗಳಿಗೆ ಹಂಚ್ತಾ ಇದಾರೆ, ಅಷ್ಟು ಸಾಕು. ಯಾವುದೇ ಒಬ್ಬ ರಾಜಕೀಯ ವ್ಯಕ್ತಿಗಳ ಸೋಷಿಯಲ್ ಮೀಡಿಯಾ ಪೇಜ್ ಗಳು ಓಪನ್ ಮಾಡಿ ನಾನು ಇಂಥ ಜನಕ್ಕೆ ಇಷ್ಟು ಕೆಜಿ ಅನ್ನ ಕೊಟ್ಟಿದ್ದೀನಿ, ಇಷ್ಟು ಕೆಜಿ ರೈತರುಗಳಿಂದ, ರೈತರುಗಳಿಗೆ ಒಳ್ಳೇದಾಗ್ಲಿ ಈ ಪ್ಯಾಂಡಮಿಕ್ ಸಿಚುವೇಶನ್ ಅಲ್ಲಿ ರೈತರುಗಳಿಗೆ ಒಳ್ಳೇದಾಗ್ಲಿ ಅಂತ ಅವ್ರು ಬೆಳೆದಿರೋ ತರಕಾರಿಗಳನ್ನ ನಾನು ಪರ್ಚೇಸ್ ಮಾಡಿದ್ದೀನಿ, ಅದನ್ನ ತಗೊಂಡೋಗಿ ನನಗೆ ಓಟ್ ಹಾಕಿರೋ ಜನಗಳಿಗೆ ನಾನು ಕೊಟ್ಟಿದ್ದೀನಿ ಅಂತ ಒಬ್ಬನೇ ಒಬ್ಬ ರಾಜಕಾರಣಿ ತೋರಿಸ್ಬಿಡ್ಲಿ. ಅದೇ ನಮ್ಮ ಉಪ್ಪಿ ಸರ್ ಅವರು ಎಲ್ಲೋ ಹೊರಗಡೆಯಿಂದ ಅವ್ರ ಮೇಲಿಟ್ಟು ಅಭಿಮಾನಕ್ಕೆ ಬೆಳೆದಿರೋ ಬೆಳೆಗಳನ್ನ ತಂದು ಪುಸ್ತಕಟ್ಟೆ ಕೊಟ್ಟೋಗಿರೋರು ಅವ್ರೆ, ಅದನ್ನ ಇವ್ರು ಕೈಯಾರೆ ದುಡ್ಡು ಕೊಟ್ಟು ಪರ್ಚೇಸ್ ಮಾಡಿ ಅದನ್ನ ಜನಗಳಿಗೆ ಹಂಚಿರೋ ಉದಾಹರಣೆನೂ ತುಂಬಾ ಇದೆ. ಅದನ್ನ ಅರ್ಥ ಮಾಡ್ಕೊಳ್ಳಿ, ಅದನ್ನ ಅರ್ಥ ಮಾಡ್ಕೊಳ್ದಲ್ಲೇ ಜಾತಿ ನಿಂದನೆ ಮೇನ್. ನಿನ್ನೆಯಿಂದ ನಾನು ನೋಡ್ತಾನೆ ಇದೀನಿ, ಬುಕ್ ಗಳು ಕೊಡ್ತಾರಂತೆ ಓದೋದಕ್ಕೆ. ಇವತ್ತಿನ ಕಾಲದಲ್ಲಿ ಬುಕ್ ನ ನೀವು ಓದಕ್ ಕೊಡ್ಬೇಕಾಗಿರೋದು ಒಬ್ಬಂಗೆ, ಅವ್ನ ಕೈ ಕೆಳಗೆ ನೂರಾರು ಜನ ಇರ್ತಾರೆ, ಅವ್ರಗಳು ಬುಕ್ ಓದಂತ ಪೇಷನ್ಸ್ ಗಳು ಯಾರು ಇಟ್ಕೊಂಡಿಲ್ಲ ಸರ್. ಇವತ್ತು ಕೈಲಿ ಒಂದು ಮೊಬೈಲ್ ಅಂತ ಇಟ್ಕೊಂಡವ್ರೆ 5G ಓಪನ್ ಮಾಡಿದ್ರೆ ಇನ್ಸ್ಟಾಗ್ರಾಮ್ ಬರಬೇಕು, ಫೇಸ್ಬುಕ್ ಬರಬೇಕು, ಟ್ರೆಂಡ್ ಚೇಂಜ್ ಆಗ್ಬಿಟ್ಟಿದೆ. ಇವತ್ತು ನೀವು ಏನೋ ಹೇಳಿದ್ರಿ ಬಸವಣ್ಣ ಅವ್ರ ಬಗ್ಗೆ, ಅಂಬೇಡ್ಕರ್ ಅವ್ರ ಬಗ್ಗೆ, ಮಾಚಣ್ಣ ಮಾವಣ್ಣ ಎಲ್ಲರ ಬಗ್ಗೆ ನಾನು ಬುಕ್ಗಳು ತಂದು ಕೊಟ್ಬಿಡ್ತೀನಿ, ಓದಿ ಓದಿ ಅಂತ ಉಪ್ಪಿ ಸರ್ ಹೇಳೋದಲ್ಲ. ಉಪ್ಪಿ ಸರ್ ಕೈ ಕೆಳಗೆ ನಮ್ಮ ಕರ್ನಾಟಕ ಜನತೆ ಇದಾರೆ, ಅವ್ರು ಓದಬೇಕು. ಇವತ್ತು ನಮ್ಮ CM ಯಡಿಯೂರಪ್ಪ ಸಾಹೇಬ್ರು ನಾನು ತಗೊಂಡೋಗಿ ಅಂಬೇಡ್ಕರ್ ಅವ್ರ ಬುಕ್ ಕೊಡ್ತೀನಿ, ಯಡಿಯೂರಪ್ಪ ಸರ್ ಅವರು ಅಂಬೇಡ್ಕರ್ ಬುಕ್ ಓದ್ಬಿಟ್ಟು ಸುಮ್ಮನೆ ಇಟ್ಬಿಟ್ರಾಗಲ್ಲ. ಅವರ ಕೈ ಕೆಳಗಿರೋ ಎಷ್ಟೋ ಜನ MLAಗಳು ಅದನ್ನ ಓದಬೇಕು, MPಗಳು ಓದಬೇಕು, ಗ್ರಾಮ ಪಂಚಾಯತಿ ಮೆಂಬರ್ಗಳು ಓದಬೇಕು, ಅವ್ರ ಮಲ್ಲಿರೋರು ಓದಬೇಕು. ಅಷ್ಟೊಂದು ತಾಳ್ಮೆ ಇವತ್ತಿನ ಕಾಲದಲ್ಲಿ ಟ್ರೆಂಡಿಂಗ್ ಅಲ್ಲಿಲ್ಲ ಸರ್. ಇವತ್ತೇನಿದ್ರು ಯಾವನೋ ಒಬ್ಬ ಸ್ಟೈಲಿಶ್ ಫೋಟೋ ತೆಗೆದು ಇನ್ಸ್ಟಾಗ್ರಾಮ್ ಪೇಜ್ಗೆ ಹಾಕುದ್ನ, ನನ್ನ ಪೇಜ್ ಅಲ್ಲಿ ನನಗೆ ಇಷ್ಟೊಂದು ಲೈಕ್ ಗಳು ಕೊಟ್ನ, ನಾನು ಸೆಲೆಬ್ರಿಟಿ ಆದ್ನ ಅಂತ ಯೋಚನೆ ಮಾಡ್ತಾ ಇದ್ರೆ ಹೊರತು ಅವತ್ತಿನ ಕಾಲದಂಗೆ ಇವತ್ತು ನಾನು ಬುಕ್ ತಂದು ಕೊಡ್ತೀನಿ ಓದು ಅನ್ನೋಷ್ಟು ಲೆವೆಲ್ಗೆ ಯಾರು ಇಲ್ಲ. ದಯಮಾಡಿ ಅದನ್ನ ಅರ್ಥ ಮಾಡ್ಕೊಳ್ಳಿ. ಓಪನ್ ಆಗಿ ಹೆಸರು ಹೇಳ್ತೀನಿ, ಚೇತನ್ ಸರ್ ನಿಮಗೇನೆ, ನೀವು ತುಂಬಾ ನಮ್ಮ ಕರ್ನಾಟಕಕ್ಕೆ ಹೊರದೇಶದಲ್ಲಿ ಹುಟ್ಟಿ ಓದಿ ನಮ್ಮ ಕರ್ನಾಟಕಕ್ಕೆ ಬಂದು ಎಷ್ಟೋ ಜನ ಆದಿವಾಸಿಗಳಿಗೆ, ಎಷ್ಟೋ ಜನ ಕಾಡಲ್ಲಿರೋ ಜನಗಳಿಗೆ ನೀವು ಹೋಗಿ ಮಾಡುವಂತ ಕೆಲಸಗಳನ್ನ ನಾನು ಕಣ್ಣಾರೆ ಕಂಡು ಅಚ್ಚು ಏನೋ ಮೆಚ್ಚುಗೆ ಪಟ್ಟಿದ್ದೀನಿ. ಆದ್ರೆ ಇನ್ನು ಪಕ್ಷನೇ ಕಟ್ಟಿಲ್ಲ, ಆ ಪಕ್ಷದಲ್ಲಿ ನಿಂತು ಆ ವ್ಯಕ್ತಿ ಕೆಲಸನೇ ಮಾಡಿಲ್ಲ, ಆ ವ್ಯಕ್ತಿ ಕಂಡಿರುವಂತ ಕನ್ಸು ಇನ್ನೂ ಅಪ್ರೂವಲ್ಲೇ ಆಗಿಲ್ಲ. ಅದಕ್ಕಿಂತ ಮುಂಚೆನೆ ನೀವು ಕೆಟ್ಟವರು, ನೀವು ಜಾತಿ ಪ್ರಚಾರವಾಗಿ ನೀವು ಜಾತಿನ ಕಟ್ಕೊಳಕ್ಕೋಸ್ಕರ ಓಡಾಡ್ತಾ ಇದ್ದೀರಾ ಏನ್ ಸರ್? ಒಬ್ಬ ಎಜುಕೇಟೆಡ್ ಪರ್ಸನ್ ಆಗಿದ್ರೆ ಇವತ್ತು ನಮ್ಮ ಏನೋ ಪೊಲಿಟಿಕಲ್ ಸೊಸೈಟಿಲಿ ಎಲ್ಲರೂ ಪ್ರತಿಯೊಬ್ಬನು ಪಾಲಿಟಿಷಿಯನ್ ಎಜುಕೇಟೆಡ್ ಪರ್ಸನ್ ಆಗಿರ್ಬೇಕು ಅಂತ ಯೋಚನೆ ಮಾಡಬೇಕಾಗಿರೋ ನೀವು ಒಬ್ಬ ಎಜುಕೇಟೆಡ್ ಪರ್ಸನ್ ನ ನೀವು ಜಾತಿ ನಿಂದನೆ ಮಾಡ್ತಾ ಇದ್ದೀರಾ, ನೀವು ಅಕ್ರಮವಾಗಿ ಆಸ್ತಿನ ಸಂಪಾದನೆ ಮಾಡಿದೀರಾ, ನಿಮ್ಗೆ ಬುಕ್ ಗಳನ್ನ ತಂದು ಕೊಡ್ತೀನಿ ಓದಿ ಅಂತ ಇವಾಗಲ್ಲ ಹೇಳೋದು. ಅವ್ರಿಗೆ ಎಲೆಕ್ಷನ್ ನಿಲ್ಬೇಕು ಅನ್ನಂಗಿದ್ರೆ ಇಷ್ಟು ಫಿಲಂ ತೆಗೆದ್ರಲ್ಲ, ಆ ಟೈಮಲ್ಲಿ ಅವ್ರಿಗೆ ಇದ್ದಂತ ಕ್ರೇಜ್ ಅಲ್ಲಿ ಆಗಿದ್ರೆ ಇಷ್ಟೊತ್ತಿಗೆ ನಮ್ಮ ಕರ್ನಾಟಕಕ್ಕೆ 2 ಸತಿ CM ಆಗಿರ್ತೀವಿ. ಉಪೇಂದ್ರ ಅವರು 2 ಸತಿ CM ಆಗ್ತಿದ್ರು. ಅವ್ರಿಗೆ ಕ್ವಶನ್ ಕೇಳಕ್ಕೆ ಕ್ವಶನ್ ಆನ್ಸರ್ ಮಾಡಕ್ ಬಂದಿದೆಯಲ್ಲೋ ಗೊತ್ತಿಲ್ಲ ಉಪ್ಪಿ ಸರ್ಗೆ. ಆದ್ರೆ ಉಪ್ಪಿ ಸರ್ ಅವ್ರ ಬಗ್ಗೆ 4 ಮೆಚ್ಚುಗೆ ಮಾತು ಮಾತ್ರ ನಾನು ಹೇಳಬೇಕು ಅನ್ಕಂಡೆ. ಅವರು ರೆಸಾರ್ಟ್ ರಾಜಕೀಯ ನಡೆಸ್ತಾ ಇಲ್ಲ, ಅವರು ಅಕ್ರಮವಾಗಿ ಆಸ್ತಿ ಸಂಪಾದನೆ ಮಾಡಿ ಜೈಲಿಗೆ ಹೋಗಿಲ್ಲ, ಅವರು ಇನ್ನೊಬ್ಬ ವ್ಯಕ್ತಿಗಳಿಗೆ ಮೋಸ ಮಾಡಿ ಬದುಕ್ತಾ ಇಲ್ಲ. ಅಧಿಕಾರ ನೀವೇ ನಡೆಸಿ ಅಲ್ಲಿ ಪ್ರಜೆಗಳಿರ್ತಾರೆ ಅಲ್ಲಿಗೆ ಹೋಗಿ ಅಧಿಕಾರ ನಡೆಸಿ ಅನ್ನೋ ಕಾರಣಕ್ಕೋಸ್ಕರ ಹೋರಾಡ್ತಾ ಇದಾರೆ. ನಮ್ಮ ರಾಜಕೀಯ ವ್ಯವಸ್ಥೆನ ಬದಲು ಮಾಡಿ ನಮ್ಮ ಪ್ರಜೆಗಳು ಬಂದು ರಾಜಕೀಯ ಮಾಡಬೇಕು ಅನ್ನೋದಕ್ಕಿಂತ ಪ್ರಜಾಕೀಯ ಆಗಲಿ ಅನ್ನೋದು ಒಂದು ಕನಸು ಕಟ್ಟಿದ್ದಾರೆ. ಈ ಕನಸನ್ನ ನಮ್ಮ ಮೂರು ಪಕ್ಷದಲ್ಲಿ ಯಾವ ರಾಜಕಾರಣಿ ಒಂದು ಬ್ಲೂ ಪ್ರಿಂಟ್ ಆದ್ರೂ ರೆಡಿ ಮಾಡಿದಾರ ಒಂದು ತಂದು ತೋರಿಸಿದೀರ? ಚೇತನ್ ಸರ್ ಅವರೇ, ಜಗದೀಶ್ ಸರ್, ಯಾರೋ ಗೊತ್ತಿಲ್ಲ ನಿಮ್ಮ ಮಗಂಗೆ ನಮ್ಮ ಕರ್ನಾಟಕದ ರಾಜಕೀಯ ವ್ಯವಸ್ಥೆ ಬಗ್ಗೆ ಗೊತ್ತಾ?
ಮುಂದೆ ನಿಮ್ಮ ಮಗ ಏನೋ ಒಂದು ಎಜುಕೇಶನ್ ಸೊಸೈಟಿಲಿ ಒಂದು ಅತ್ಯುನ್ನತವಾದ ಒಬ್ಬ ಡಾಕ್ಟರ್ ಆಗ್ಬೇಕು ಅನ್ಕೋತಾನೆ, ಒಬ್ಬ ಇಂಜಿನಿಯರ್ ಏನೋ ಲಾಯರ್ ಆಗ್ಬೇಕು ಅನ್ಕೋತಾನೆ. ಇವತ್ತಿನ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಎಷ್ಟು ಲಕ್ಷ ಗಟ್ಟಲೆ ಸುಲಿಗೆ ಮಾಡ್ತಾ ಇದ್ರೆ ನಿಮಗೆ ಗೊತ್ತಾ? ಒಬ್ಬ ಡಾಕ್ಟರ್ ಆಗ್ಬೇಕು ಅಂತಂದ್ರೆ ಲಕ್ಷ ಡೊನೇಷನ್ ಕಟ್ಟಬೇಕು. ಅಷ್ಟು ಕಟ್ಟೋಷ್ಟು ಕೆಪಾಸಿಟಿ ನಿಮ್ಗಿದ್ಯಾ? ಅಷ್ಟು ಕಟ್ಟಬಾರ್ದು. ಮುಂದೆ ಬರುವಂತ ನಮ್ಮ ಮಕ್ಳುಗಳಿಗೆ ಒಳ್ಳೇದಾಗಬೇಕು. ನೀವು ಪಕ್ಷಕ್ಕೋಸ್ಕರ ದುಡಿತಾ ಇದ್ದೀರಾ, ಮಕ್ಳುಗಳು ಪಕ್ಷಕ್ಕೋಸ್ಕರ ದುಡಿಬಾರ್ದು. ಯುವ ಜನತೆ ಒಂದಾಗಬೇಕು. ಮುಂದೆ ಎಲ್ಲಾ ಸೇರಿ ಒಂದೇ ಗ್ರೂಪ್ ಕಟ್ಕೊಂಡು ಒಂದೇ ಪ್ರಜಾಕೀಯನ ಒಂದು ಪಕ್ಷನ ಲೀಡ್ ಮಾಡ್ಬೇಕನ್ನೋ ಕಾರಣಕ್ಕೋಸ್ಕರ ಕಟ್ಟಿರೋಂತ ಪಕ್ಷ. ಅದನ್ನ ಅರ್ಥ ಮಾಡ್ಕೊಳ್ಳಿ. ಅದನ್ನ ಅರ್ಥ ಮಾಡ್ಕೊಳ್ಳದೇ ಕೂಡ ನಮ್ಮ ಮಗನ್ಗೆ ನಾನು JDSಗೆ ಸೇರಿಸ್ತೀನಿ, BJPಗೆ ಸೇರಿಸ್ತೀನಿ, ಕಾಂಗ್ರೆಸ್ಗೆ ಸೇರಿಸ್ತೀನಿ, ಅವ್ನ ಎಜುಕೇಶನ್ ಹೆಂಗಾರ ಮಾಡ್ಕೊಳ್ಳಿ, ನಾನು ಇವಾಗ ದುಡ್ಡು ಮಾಡ್ಕೊಟ್ರೆ ಅವ್ನು ನಡ್ಸ್ಕೊಂಡು ಹೋಗ್ತಾನೆ ಅಂತ ನೀವ್ ಅನ್ಕೊಂಡ್ರೆ, ಅದೇ ಚೇತನ್ ಸರ್ ಅವರು ಒಂದ್ ಕನ್ಸು ಕಟ್ಟಿದ್ರೆ ಬುಡ ಜನಾಂಗದವರು ಒಂದ್ ಮೇಲಿನ ಸ್ಟೇಜ್ ಬರಬೇಕು, ಕಾಡಲ್ಲಿ ವಾಸ ಮಾಡುವಂತ ಜನಗಳಿಗೆ ಒಂದ್ ಒಳ್ಳೆ ಎಜುಕೇಶನ್ ಸಿಗ್ಬೇಕು, ಅವ್ರಿಗೆ ಕರೆಂಟ್ ಬೇಕು, ಬಟ್ಟೆ ಬೇಕು ಅಂತ ಅದೆಲ್ಲ ಸಿಗ್ಬೇಕು ಅನ್ನಂಗಿದ್ರೆ ನಮ್ಮ ಕರ್ನಾಟಕದೊಳಗಡೆ ಈ ಪಕ್ಷಾತೀತ ಅನ್ನೋದನ್ನ ಚೇಂಜ್ ಮಾಡ್ಬೇಕು. ಎಲ್ಲರೂ ಒಂದೇ ಅನ್ನೋದನ್ನ ನೀವು ತಿಳಿಸ್ಕೊಡ್ತೀನಿ ಅಂದ್ರಲ್ಲ, ಇಲ್ಲಿ ತಿಳಿಸ್ಕೊಡಿ. ಅವಾಗ ತಾನಾಗೆ ಹೊರಗಡೆ ಇರೋರಿಗೆ ನಾವ್ ಏನ್ ಫೆಸಿಲಿಟೀಸ್ ಬೇಕು ಎಲ್ಲ ಕೊಡಬಹುದು. ನಮಸ್ಕಾರ. ಇಷ್ಟು ಹೇಳ್ಬೇಕು ಅನ್ಕೊಂಡೆ ಹೇಳಿದೀನಿ. ಇನ್ನು ಒಳ್ಳೊಳ್ಳೆ ವಿಡಿಯೋಸ್ ಬೇಕು ಅಂದ್ರೆ ಮೇಲ್ಗಡೆ ನನ್ನ ಪೇಜ್ ಕಾಣಿಸ್ತೈತಿ, ಹೋಗಿ ನೋಡಿ, ಇಷ್ಟ ಆದ್ರೆ ಏನ್ ಬೇಕಾದ್ ಮಾಡ್ಕೊಳ್ಳಿ. ಒಟ್ನಲ್ಲಿ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಿ. ಕೊರೋನಾ ಸಿಚುಯೇಷನ್ ಅನ್ನ ನಿಮ್ಮ ರಾಜಕೀಯ ಬುದ್ಧಿಗಳಿಗೋಸ್ಕರ ಅವ್ರ ಪಕ್ಷದಿಂದ ನೀವು ನಿಮ್ ಪಕ್ಷದಿಂದ ಅವರಿಗೆ ಜಗಳ ಮಾಡೋದಕ್ಕಿಂತ ನಿಮ್ ಕೈ ಕೆಳಗೆ ನಿಮ್ಮನ್ನ ನೆಚ್ಕೊಂಡು ಲಕ್ಷ ಜನ ಫಾಲೋವರ್ಸ್ ಇರ್ತಾರೆ.